ನಮಸ್ಕಾರ. ಸಂಜೆ ಹೊತ್ತು ಚಿಲ್ ವೆದರ್ನಲ್ಲಿ ಬಿಸಿ ಬಿಸಿಯಾದಂತಹ ಟೀ, ಹಾಗೆ ಮಸಾಲೆ ಭರಿತವಾದಂತಹ ಗರಿಗರಿಯಾದಂತಹ ಮಸಾಲೆ ವಡೆ ತಿಂತಾ ಇದ್ದರೆ ಅದ್ಭುತವಾಗಿರುತ್ತೆ, ಸಖತ್ತಾಗಿರುತ್ತೆ. ಮಸಾಲೆ ವಡೆ ಅಂತೂ ಖಾರ ಖಾರವಾಗಿ ತುಂಬ ಚೆನ್ನಾಗಿದೆ. ಅದ್ರ ಜೊತೆಗೆ ಕೊಡ್ತಕ್ಕಂಥ ಬಿಸಿ ಬಿಸಿಯಾದಂತಹ ಟೀ ಕೂಡ ತುಂಬ ಚೆನ್ನಾಗಿರುತ್ತೆ. ಮಾಡಿ ಒಡೆ ತಿನ್ಕೊಂಡೆ ಆಚೆ ಹೋಗೋದು, ಮತ್ತೆ ಈಗ ಸಿಗೋದು ಇಲ್ಲ. ಇಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಸಿಗೋದು ಇಲ್ಲ, ಕಾಯಕ ನಿಂತಿರ್ಬೇಕು. ನೋಡ್ತೀವಿ, ಟೇಸ್ಟ್ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಯಾಕೆ ಫೇಮಸ್ ಆಗಿದೆ ಅನ್ನೋದು ಆ ಟೇಸ್ಟ್ ತಿಂದವರಿಗೆ ಗೊತ್ತಾಗುತ್ತೆ. ನಮಸ್ಕಾರ, ಸಿದ್ದು ಫುಡ್ ಬಾಕ್ಸ್ಗೆ ಸ್ವಾಗತ. ಇವತ್ತು ನಾನು ನಿಮ್ಮನ್ನ ತುಮಕೂರಿನಲ್ಲಿರ್ತಕ್ಕಂಥ ಡಾಕ್ಟರ್ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳ ಸರ್ಕಲ್ನಿಂದ ಯೂನಿವರ್ಸಿಟಿ ಸೈಡು ಸ್ವಲ್ಪ ಮುಂದೆ ಒಂದು 50 ಮೀಟ್ರು ಮುಂದೆ ಹೋದರೆ ನಿಮಗೆ ಎಡಭಾಗಕ್ಕೆ ಒಂದು ನಂದಿನಿ ಬೂತ್ ಸಿಗತ್ತೆ. ಈ ಬೂತು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 8:30-9 ಗಂಟೆ ತನಕ ತೆಗೆದಿರುತ್ತೆ. ಅದರಲ್ಲೂ ವಿಶೇಷವಾಗಿ ಸಂಜೆ ಹೊತ್ತು ನಿಮಗೆ 1 ಗಂಟೆ ಟೈಮ್ ಮಾತ್ರ ನಿಮಗೆ ವಡೆ ಸಿಗುತ್ತೆ. ವಡೆಗಾಗಿ ಸಖತ್ತು ಜನ ಕ್ಯೂ ನಿಂತ್ಕೊಂಡು ಕಾಯ್ತಾ ಇರ್ತಾರೆ, ಅಷ್ಟು ಚೆನ್ನಾಗಿರುತ್ತೆ ವಡೆ. ಇವರು ಮನೆಯಲ್ಲೇ ಬೇಳೆಯನ್ನು ನೆನೆಸಿ ಚೆನ್ನಾಗಿ ರುಬ್ಬಿಕೊಂಡು ಇಲ್ಲಿಗೆ ತಂದು ಇಲ್ಲಿ ಫ್ರೆಶ್ಶಾಗಿ ಕಲಿಸ್ತಾರೆ. ನೋಡ್ತಾ ಇರ್ಬೋದು, ಹಸಿರು ಮೆಣಸಿನ್ಕಾಯಿ ಆಗಿರ್ಬೋದು, ಹಾಗೆ ಪುದೀನ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಾಗೆ ಇತರೆ ಸಾಮಗ್ರಿಗಳನ್ನು ಹಾಕಿ ಕ್ಲೀನಾಗಿ ಇಲ್ಲಿ ಕಲಸಿ ಹಾಗೆ ಫ್ರೆಶ್ಶಾಗಿ ವಡೆನ ಮಾಡಿಕೊಡ್ತಾರೆ. ಕಾಫಿ ಟೀ ಓಪನ್ ಆಗುತ್ತೆ, 10 ಗಂಟೆ ಮೇಲೆ ಸಮೋಸ ಸಿಗುತ್ತೆ ಹುಡುಗರಿಗೆ 10 ಗಂಟೆಯಿಂದ. ಸಂಜೆ 5:30 ವಡೆ, 5:30-6:30-7 ಗಂಟೆಗೆಲ್ಲ ವಡೆ ಕೋಸ ಬಿಡುತ್ತೆ ವಡೆ. ಆಮೇಲೆ ಸಂತೆ ಬೊಂಡ, ಈರುಳ್ಳಿ ನುಗ್ಗೆ ಸೊಪ್ಪೆಲ್ಲ ಹಾಕಿ ಒಂದು ಸಂತೆ ಬೊಂಡ ಮಾಡ್ತೀವಿ, ಅದು 8 ಗಂಟೆಗೆಲ್ಲ ಕೋಸ. ಸ್ವಲ್ಪ ಜ್ವರ ಈ ವಡೆಗೆ ಇಲ್ಲಿ ಜನ ಕ್ಯೂ ನಿಂತಿದ್ರೆ ವಡೆ ತುಂಬ ಟೇಸ್ಟ್ ಆಗಿರುತ್ತೆ. ಯಾಕಂದ್ರೆ ಈ ಕಾಲದಲ್ಲಿ ಸ್ವಲ್ಪ ಈಗ ಮಳೆಗಿರೆ ಆ ಥರ ಬರುತ್ತಲ್ಲ, ಇಂಥ ಟೈಮಲ್ಲಿ ವಡೆ ಜನರಿಗೆ ಟೇಸ್ಟ್ ಮಾಡ್ತಿದ್ರೆ ಫ್ರೀ ಆಗಿರುತ್ತಲ್ಲ, ಚೆನ್ನಾಗಿ ಬರ್ತಾರೆ. ಸೊ ಫೈನ್, ತೊಂದರೆ ಇಲ್ಲ, ತುಂಬ ಚೆನ್ನಾಗಿ ಮಾಡ್ತಾರೆ. ಹೈಜೆನಿಕ್ ಇದ್ದಾರೆ ಇಲ್ಲಿ, ಅವರಿದ್ದರೆ ಪಾಪ ಗಂಡ ಇಲ್ಲಿ ಇಬ್ಬರೇ ಮಾಡ್ತಾರೆ, ಯಾವುದು ಇದನ್ನ ಇಟ್ಕೊಂಡು ನೆಗ್ಲೆಕ್ಟ್ ಆಗಿ ಮಾಡ್ತಾರೆ. ನಾವು ಕೂಡ ಟೇಸ್ಟ್ ನೋಡೋಣ ಅಂದ್ಬಿಟ್ಟು ವಡೆ ಹಾಗೆ ಟೀಯನ್ನು ತೊಗೊಂಡ್ವಿ. ಟೀನೂ ಅಷ್ಟೇ ತುಂಬ ಚೆನ್ನಾಗಿದೆ, ಫ್ಲೇವರ್ಡ್ ಫುಲ್ಲಾಗಿ. ಶುಂಠಿ ಆಗಿರ್ಬೋದು ಅಥವಾ ಏಲಕ್ಕಿ, ಮೆಣಸು, ಚಕ್ಕೆ ಹಾಕಿರೋದ್ರಿಂದ ಸ್ವಲ್ಪ ಮಸಾಲೆ ಭರಿತವಾಗಿದೆ ಟೀ. ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿತ್ತು. ಇದ್ರ ಜೊತೆಗೆ ಬಿಸಿ ಬಿಸಿಯಾದಂಥ ವಡೆನೂ ಅಷ್ಟೇ, ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಆಗಲಿ ಅಥವಾ ಬೇಳೆ ಆಗಲಿ
ಮೇಲ್ಗಡೆ ಎಲ್ಲ ಸಖತ್ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟ್ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಪುದೀನ ಆಗಿರ್ಬೋದು, ಸಬ್ಬಸಿಗೆ ಸೊಪ್ಪಾಗಿರ್ಬೋದು, ಹಾಗೆ ಅರ್ಧ ಫ್ರೈ ಆಗಿ ಅರ್ಧ ಬೇಕಾಗಿರ್ತಕ್ಕಂಥ ಮೆಣಸಿನ್ಕಾಯಿ ಆಗಿರ್ಬೋದು, ಒಳ್ಳೆ ಫ್ಲೇವರ್ ಕೊಡುತ್ತೆ, ಸೂಪರ್ ಆಗಿತ್ತು. ಈ ವಡೆ ಸಂಜೆ 5:30 to 6:30 ತನಕ ಮಾತ್ರ ಈ ವಡೆ ಸಿಗುತ್ತೆ, ಯಾಕೆಂದರೆ ಅಷ್ಟು ರಶ್ ಇರೋದ್ರಿಂದ ಬೇಗ ಖಾಲಿಯಾಗಿ ಹೋಗ್ಬಿಡುತ್ತೆ. ಇಲ್ಲಿ ವಡೆ ತುಂಬ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನಾವು ಸಾಯಂಕಾಲ ಈವ್ನಿಂಗು ಮಳೆ ಬರಲಿ ಚಳಿ ಇರಲಿ ಯಾವುದೇ ಟೈಮಲ್ಲಿ ಬಂದು ಇಲ್ಲಿ ಟೀ ಮತ್ತು ವಡೆ ಸೂಪರ್ ಚೆನ್ನಾಗಿ ಮಾಡ್ಕೊಡ್ತಾರೆ. ಇಲ್ಲಿ ತುಂಬ ಜನ ಖರೀದಿಸಿ ಇಲ್ಲಿ ಖರೀದಿ ಮಾಡಿಕೊಂಡು ಎಲ್ಲ ಪಾರ್ಸಲ್ಲೂ ಕೂಡ ತಗೊಂಡೋಗ್ತಾರೆ ಹೆಚ್ಚಾಗಿ. ಸರ್, ನಾವು ಉಪ್ಪಳ್ಳಿ ಬಂದಿದ್ದೀವಿ ವಡೆ ತಗೊಂಡೋಗೋಕ್ಕೆ, ಚೆನ್ನಾಗಿ ತುಂಬ ಚೆನ್ನಾಗಿದೆ ಸರ್. ಅದಕ್ಕೆ ಒಂದು 20 ಅಂಗಡಿ ಬಿಟ್ಟು ಬಂದಿದ್ದೀವಿ ನಾವು ಇಲ್ಲೇ ತಗೊಂಡೋಗೋಣ. ನಂದಿನಿ ಮಿಲ್ಕ್ ಪಾರ್ಕ್ ಇದು ನಮ್ಮ ತುಮಕೂರು ವಿಶ್ವವಿದ್ಯಾನಿಲಯದ ಮುಂದೆ ಇದೆ. ಇದೊಂದು ಕಾರ್ನರ್ ಥರ ಆಗಿಬಿಟ್ಟಿದೆ. ಇಲ್ಲಿ ಭಾಳ ಚೆನ್ನಾಗಿದೆ ಇಲ್ಲಿನ ವಡೆ, ಪರ್ಟಿಕ್ಯುಲರ್ಲಿ ಕಡಲೆಬೇಳೆ ವಡೆ ಅಂತೂ ಭಾಳ ಫೇಮಸ್ ಆಗಿರೋದನ್ನು ನೋಡ್ತೀವಿ. ಟೇಸ್ಟ್ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ಯಾಕೆ ಫೇಮಸ್ ಆಗಿದೆ ಅನ್ನೋದು ಆ ಟೇಸ್ಟ್ ತಿಂದವ್ರಿಗೆ ಗೊತ್ತಾಗುತ್ತೆ. ಒಳ್ಳೆ ರುಚಿಯಾಗಿರುತ್ತೆ, ಹಿತವಾಗಿರ್ತದೆ, ಮಿತವಾಗಿರ್ತದೆ. ಅದೇ ನಾವಿಲ್ಲಿ ಸುಮಾರು ಒಂದು 4-5 ವರ್ಷದಿಂದ ಇಲ್ಲಿ ಬರ್ತಿದ್ದೀವಿ. ನಾವು ರೆಗ್ಯುಲರ್ ಇಲ್ಲೇ ಲೋಕಲ್ಲೇ ಟೀ ಮತ್ತು ವಡೆ ಎಲ್ಲ ಸ್ಟಾರ್ಟಿಂಗ್ ಎಲ್ಲ ವಡೆ ಮಾಡ್ತಿದ್ದೆ, ಬರೀ ಟೀ ಮಾತ್ರ ಮಾಡ್ತಿದ್ದು. ಆಮೇಲೆ ವಡೆ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಚೆನ್ನಾಗಿರುತ್ತೆ ಟೇಸ್ಟ್ ಗೀಸ್ಟ್ ಎಲ್ಲ, ಮತ್ತು ಎಲ್ಲ ಫ್ರೆಂಡ್ಲಿಯಾಗಿ ಮಾತಾಡ್ಕೊಂಡು ಎಲ್ಲರ ಹತ್ರ ಚೆನ್ನಾಗಿರ್ತಾರೆ. ಯಾರತ್ರೂ ಈಸಿ ತಿನ್ನಿ ಅಂತ ತೋರಿಸ್ಕೊಳಕ್ಕೆ ಮೇನ್ ಅದಕ್ಕೆ ಬರ್ತೀವಿ. ಮತ್ತು ಟೇಸ್ಟ್ ಚೆನ್ನಾಗಿ ನೋಡ್ತಾಯಿರ್ತಾರೆ, ಚೆನ್ನಾಗಿ ಕ್ಲೀನ್ ಮಾಡ್ತಾರೆ. ಭಾಳ ಚೆನ್ನಾಗಿದೆ ವಡೆ ಮಾತ್ರ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಿದ್ದು ಫುಡ್ ಬಾಕ್ಸ್ ಅಂತ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಸಿದ್ದು ಫುಡ್ ಬಾಕ್ಸ್ ವಿಡಿಯೋಸ್ನ ಲೈಕ್ ಹಾಗೆ ಶೇರ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹವನ್ನು ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು.